ಸ್ನೇಹಿತರೆ, ಇಡೀ ಭಾರತದ ಕ್ರಿಕೆಟ್ ಪ್ರೇಮಿಗಳು ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದ T20 ವರ್ಲ್ಡ್ ಕಪ್ ತಂಡದ ಅನೌನ್ಸ್ಮೆಂಟ್ ಕೊನೆಗೂ ಆಗಿದೆ. ಪ್ರತಿ ಸಲಕ್ಕಿಂತ ಈ ಬಾರಿಯ ಸೆಲೆಕ್ಷನ್ ಬಹಳ ಕುತೂಹಲ ಕಾರಣ ಆಗಿತ್ತು. ಯಾಕಂದ್ರೆ ಹಿಂದಿನ ODI ವರ್ಲ್ಡ್ ಕಪ್ ಇರಬಹುದು ಅಥವಾ ಅದಕ್ಕೂ ಮುಂಚಿನ ಟೀಮ್ಗಳಿರ್ಬೋದು, ಅಲ್ಲಿ ಮಿನಿಮಮ್ 8-10 ಆಟಗಾರರು ಇವರು ಪಕ್ಕ ಆಡೆ ಆಡ್ತಾರೆ ಅಂತ ಗೊತ್ತಿರ್ತಾ ಇತ್ತು. ಆದರೆ ಈ ಸಲ ಖುದ್ದು ಕಿಂಗ್ ಕೊಹ್ಲಿ ಟೀಮ್ನಲ್ಲಿ ಇರ್ತಾರೋ ಇಲ್ವೋ ಅನ್ನುವಷ್ಟು ತಂಡ ಅನ್ಪ್ರಿಡಿಕ್ಟಬಲ್ ಆಗಿತ್ತು. ಕ್ಯಾಪ್ಟನ್ ರೋಹಿತ್ ಬೂಮ್ರಾ ಬಿಟ್ರೆ ಯಾರ ಸ್ಥಾನ ಕೂಡ ಪಕ್ಕ ಆಗಿರಲಿಲ್ಲ. ಇದರ ನಡುವೆ IPL ದುಬೆ, ಅಭಿಷೇಕ್ ಶರ್ಮಾ, ಮಯಾಂಕ್, ಆಶುತೋಷ್ ರಂತಹ ಪ್ರತಿಭೆಗಳು ಮಿಂಚ್ತಾ ಇದ್ರು. ಹಾಗಾಗಿ ಯಾರು ಆಡ್ತಾರೆ ಯಾರಿಲ್ಲ ಅನ್ನೋ ಸಿಚುವೇಶನ್ ಇತ್ತು. ಆದರೆ ಕೊನೆಗೂ BCCI ಅಳೆದು ತೂಗಿ ಟೀಮ್ ಅನ್ನ ಅನೌನ್ಸ್ ಮಾಡಿದೆ. ಹಾಗಿದ್ರೆ ತಂಡದಲ್ಲಿ ಯಾರಿದ್ದಾರೆ ಯಾರಿಲ್ಲ, ತಂಡದ ಓವರ್ಆಲ್ ಕಾಂಬಿನೇಷನ್ ಹೇಗಿದೆ, ಬ್ಯಾಲೆನ್ಸ್ ಹೇಗಿದೆ, ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಿಂಗ್ ಇನ್, ಪ್ರಿನ್ಸ್ ಔಟ್, ಜೈಸ್ವಾಲ್ ಗುಜಾಗ. ಸ್ನೇಹಿತರೆ, ಮೊದಲನೇದಾಗಿ ಟೀಮ್ ಇಂಡಿಯಾ ನೋಡ್ಬಿಡೋಣ. IPL ಮುಗಿದ ತಕ್ಷಣ June 1 ಶುರುವಾಗೋ ಈ ವಿಶ್ವಕಪ್ ಅದೇ ತಿಂಗಳ 29 ಮುಕ್ತಾಯ ಆಗುತ್ತೆ. ಒಟ್ಟು 15 ಜನರ ಟೀಮ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಹಾಗೆ 4 ಜನ ರಿಸರ್ವ್ ನಲ್ಲಿದ್ದಾರೆ, ಬ್ಯಾಕ್ಅಪ್ ನಲ್ಲಿದ್ದಾರೆ. ರೋಹಿತ್ ಶರ್ಮಾ ಕ್ಯಾಪ್ಟನ್, ಇದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಫೆಬ್ರವರಿಯಲ್ಲೇ BCCI ಸೆಕ್ರೆಟರಿ ಜೈ ಶಾ ಬಾರ್ಬಡೋಸ್ ನಲ್ಲಿ ನಾವು ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ T20 ವರ್ಲ್ಡ್ ಕಪ್ ಎತ್ತಿ ಹಿಡಿತೀವಿ ಅಂತ ಹೇಳಿದ್ರು. ಸೊ ಅವರು ಟೀಮ್ ನಲ್ಲಿದ್ದಾರೆ. ಇನ್ನು ಪ್ರಸ್ತುತ IPL ನ ಆರೆಂಜ್ ಕ್ಯಾಪ್ ಹೋಲ್ಡರ್ ಕಿಂಗ್ ಕೊಹ್ಲಿಗೆ ಸ್ಥಾನ ಸಿಕ್ಕಿದೆ. ಈ ರೀತಿ ಹೇಳೋದು ತುಂಬಾ ಸ್ಟ್ರೇಂಜ್ ಅನ್ಸುತ್ತೆ, ಯಾಕಂದ್ರೆ ನಾವು ಕೊಹ್ಲಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಆದರೆ ಅವರ ಸ್ಟ್ರೈಕ್ ರೇಟ್, ಸ್ಪಿನ್ನರ್ಸ್ ವಿರುದ್ಧ ಅವರು ಆಡೋ ರೀತಿ ಸೇರಿದಂತೆ ಅವರ ಬ್ಯಾಟಿಂಗ್ ವೈಖರಿ ಬಗ್ಗೆ ಸ್ವಲ್ಪ ಚರ್ಚೆ ಶುರುವಾಗಿತ್ತು. ಆದರೆ BCCI ನಥಿಂಗ್ ಡೂಯಿಂಗ್, ಕಿಂಗ್ ಇಲ್ಲದೆ ನಾವು T20 ವರ್ಲ್ಡ್ ಕಪ್ಗೆ ಹೋಗೋಕ್ಕಾಗಲ್ಲ ಅಂತ ಕೊಹ್ಲಿ ಅವ್ರನ್ನ ಟೀಮ್ನಲ್ಲಿ ಹಾಕೊಂಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಕೊಹ್ಲಿ ಕೂಡ ಈ IPL ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ರೋಹಿತ್ ಕೊಹ್ಲಿ ಜೊತೆಗೆ ಟಾಪ್ ಆರ್ಡರ್ನಲ್ಲಿ ಯಶಸ್ವಿ ಜೈಸ್ವಾಲ್ ಓಪನರ್ ಆಗಿ ಟೀಮ್ನಲ್ಲಿ ಹಾಕಿಕೊಳ್ಳಲಾಗಿದೆ. ಇಂಟರ್ನ್ಯಾಷನಲ್ಗೆ ಬಂದಾಗಿನಿಂದ ಜೈಸ್ವಾಲ್ ತಂಡದ ಟಾಪ್ ಪರ್ಫಾರ್ಮರ್ ಆಗಿ ಕಾಣಿಸ್ಕೊಂಡಿದ್ರು. ಇವ್ರನ್ನ ಬಿಡೋಕೆ ಚಾನ್ಸೇ ಇರಲಿಲ್ಲ. ಆದರೆ ಈ IPL ಆರಂಭದಲ್ಲಿ ಅವರ ಫಾರ್ಮ್ ಸ್ವಲ್ಪ ಡೌನ್ ಆಗಿತ್ತು, ಹೀಗಾಗಿ ಒಂದಿಷ್ಟು ಕನ್ಸರ್ನ್ಸ್ ಇದ್ವು. ಆದರೆ ಮುಂಬೈ ವಿರುದ್ಧ ಭರ್ಜರಿ ಸೆಂಚುರಿ ಸಿಡಿಸುವ ಮೂಲಕ ಜೈಸ್ವಾಲ್ ಕಮ್ ಬ್ಯಾಕ್ ಮಾಡಿದ್ದಾರೆ, ಸಾಮರ್ಥ್ಯವನ್ನು ತೋರಿಸಿದ್ದಾರೆ, ಕ್ಲಾಸ್ ಇಸ್ ಪರ್ಮನೆಂಟ್ ಅಂತ ಪ್ರೂವ್ ಮಾಡಿದ್ದಾರೆ. ಉಳಿದಂತೆ ಟಾಪ್ ಆರ್ಡರ್ನಲ್ಲಿ ಸೂರ್ಯಕುಮಾರ್ ಯಾದವ್ ಇದ್ದಾರೆ. ಸ್ಕೈ ಕೇವಲ ಭಾರತ ಅಷ್ಟೇ ಅಲ್ಲ, ವಿಶ್ವದಲ್ಲೇ T20 ಸರ್ವಶ್ರೇಷ್ಠ ಆಟಗಾರರಲ್ಲಿ ಬರ್ತಾರೆ. ಈ IPL ಮುನ್ನ ಒಂಚೂರು ಇಂಜುರಿ ಮಾಡಿಕೊಂಡಿದ್ರು, ಹಾಗಾಗಿ ಬೇಗ ರಿಕವರ್ ಆಗ್ತಾರೋ ಇಲ್ವೋ ಅನ್ನೋ ಆತಂಕ ಇತ್ತು. ಆದರೆ ಸ್ಕೈ ರಿಕವರ್ ಆಗೋದಷ್ಟೇ ಅಲ್ಲ, ತನಗೇನು ಆಗೇ ಇರಲಿಲ್ವೇನೋ ಅನ್ನೋ ಹಾಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇವಿಷ್ಟು ಆಯ್ಕೆ ನಿರೀಕ್ಷೆ ಮಾಡಿದ ಹಾಗೆ ಆಗಿದೆ. ಆದರೆ ಈ ಬಾರಿ ಟಾಪ್ ಆರ್ಡರ್ನಲ್ಲಿ ವರ್ಲ್ಡ್ ಕಪ್ ಟಿಕೆಟ್ ಮಿಸ್ ಮಾಡಿಕೊಂಡಿರೋದು ಅಂದರೆ ಅದು ಶುಭ್ಮನ್ ಗಿಲ್. ಕಳೆದೆರಡು IPL ನೋಡಿದ್ರೆ ಇದನ್ನು ನಾವು ಊಹಿಸೋಕೂ ಆಗ್ತಾ ಇರಲಿಲ್ಲ. ಗಿಲ್ ಆ ರೀತಿ ಭರ್ಜರಿಯಾಗಿ ರನ್ ಹೊಳೆಯನ್ನೇ ಹರಿಸ್ತಾ ಇದ್ರು. ಕೊಹ್ಲಿ ಕಿಂಗ್ ಆದರೆ ಶುಭ್ಮನ್ ಗಿಲ್ ಪ್ರಿನ್ಸ್ ಯುವರಾಜ ಅಂತ ಕನ್ಸಿಡರ್ ಮಾಡಲಾಗ್ತಿತ್ತು. ಆದರೆ ವರ್ಲ್ಡ್ ಕಪ್ ವರ್ಷದಲ್ಲಿ ಫಾರ್ಮ್ ಕಳ್ಕೊಂಡಿದ್ದು, ಜೊತೆಗೆ ಅದೇ ಟೈಮ್ನಲ್ಲಿ ಜೈಸ್ವಾಲ್ ಕ್ಲಿಕ್ ಆಗಿರೋದು ಗಿಲ್ಗೆ ದುಬಾರಿಯಾಗಿದೆ. ಹಾಗಂತ ಗಿಲ್ರನ್ನ ಪೂರ್ತಿಯಾಗಿ ಕೈಬಿಟ್ಟಿಲ್ಲ, ವಿಶ್ವಕಪ್ ತಂಡದಲ್ಲಿ ಇರ್ತಾರೆ, ಆದರೆ ರಿಸರ್ವ್ ಆಟಗಾರನಾಗಿ ಇರ್ತಾರೆ. ವಿಕೆಟ್ ಕೀಪರ್ ಸಂಕಷ್ಟ ಪರಿಹಾರ, ರಿಷಭ್ ಸಂಜು ಇಬ್ಬರಿಗೂ ಸ್ಥಾನ. ಏನೋ ಮಿಡಲ್ ಆರ್ಡರ್ನಲ್ಲಿ ನೋಡೋದಾದರೆ ವಿಕೆಟ್ ಕೀಪರ್ ಸ್ಥಾನಕ್ಕೆ ಭಾರಿ ಪೈಪೋಟಿ ನಡೆದಿತ್ತು. 5-6 ಆಟಗಾರರು ಕಣದಲ್ಲಿದ್ದರು, ಅದರಲ್ಲೂ ಮಾರಣಾಂತಿಕ ಅಪಘಾತದಿಂದ ಕಮ್ಬ್ಯಾಕ್ ಆದ ಪಂತ್ ಮತ್ತು ಭಾರತ ಟೀಮ್ಗೆ ಸದಾ ಮಿಸ್ ಆಗ್ತಿದ್ದ ಸಂಜು ಸ್ಯಾಮ್ಸನ್ ಇದ್ರು. IPL ಇಬ್ರು ಭರ್ಜರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು, ಹೀಗಾಗಿ ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋ ತೀವ್ರ ಕುತೂಹಲ ಇತ್ತು. ಆದರೆ BCCI ಪಂತ್, ಸಂಜು ಇಬ್ರಿಗೂ ಕರೆದು ಟಿಕೆಟ್ ಕೊಟ್ಟಿದೆ. ಹತ್ತಿ ವಿಂಡೀಸ್ ಕಡೆ, ಅಮೆರಿಕಾ ಕಡೆ ಹೋಗೋಣ ಅಂತ. ಆದರೆ ಟ್ಯಾಲೆಂಟ್ ಹೆವಿ ಇದ್ರೂ ಕೂಡ ಸರಿಯಾಗಿ ಬಳಸದೆ ಆ ಟ್ಯಾಲೆಂಟನ್ನು ಗಾಡ್ರೇಜ್ ಬೀರುನಲ್ಲಿ ಭದ್ರವಾಗಿಟ್ಟುಕೊಂಡು ಟ್ಯಾಲೆಂಟ್ ಇದೆ ಅಂತ ನಿಂತ್ಕೊಂಡಿರೋ KL ರಾಹುಲ್ಗೆ BCCI ಕೊಕ್ ಕೊಟ್ಟಿದೆ. ರಾಹುಲ್ ತಂಡದ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ರು, ನೆಕ್ಸ್ಟ್ ಕ್ಯಾಪ್ಟನ್ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡಲಾಗ್ತಿತ್ತು. ಆದರೆ BCCI ಮುಲಾಜೆ ನೋಡಿಲ್ಲ, ಟ್ಯಾಲೆಂಟ್ ಇದ್ದರೆ ಸಾಕಾಗಲ್ಲ, ಅದನ್ನು ನಿರಂತರವಾಗಿ ತೋರಿಸ್ತಾ ಇರಬೇಕು, ಪದೇ ಪದೇ ಪ್ರೂವ್ ಮಾಡ್ತಾ ಇರಬೇಕು. ಇದು ಟೀಮ್ ಇಂಡಿಯಾ, ಇದು 140 crore ಜನಸಂಖ್ಯೆ ಇರೋ ದೇಶದಲ್ಲಿ 15 ಜನರಿಗಷ್ಟೇ ಅವಕಾಶ ಸಿಗೋದು, ಆಡಕ್ಕೆ ಆಮೇಲೆ 11 ಜನಕ್ಕಷ್ಟೇ ಅವಕಾಶ ಸಿಗೋದು. ಹೈಲಿ ಕಾಂಪಿಟೇಟಿವ್ ಇದು ರಾಹುಲ್ ಅನ್ನೋ ಮೆಸೇಜ್ ಈಗ ಪಾಸ್ ಮಾಡಲಾಗಿದೆ. ಈ ಮೂಲಕ KL ರಾಹುಲ್ಗೆ ಸ್ಥಾನ ಸಿಗದ ಪರಿಣಾಮ T20 ವರ್ಲ್ಡ್ ಕಪ್ ಟೀಮ್ನಲ್ಲಿ ಕನ್ನಡಿಗ ಯಾರೂ ಇಲ್ಲದಂತಾಗಿದೆ. ಅಮೆರಿಕಾಗೆ ದುಬೆ, ರೋಹಿತ್ಗೆ ಡೆಪ್ಯೂಟಿಯಾಗಿ ಪಾಂಡ್ಯ. ರಾಹುಲ್ರ ಅದೇ ವೈಸ್ ಕ್ಯಾಪ್ಟನ್ ಸ್ಥಾನಕ್ಕೀಗ ಹಾರ್ದಿಕ್ ಪಾಂಡ್ಯ ಬಂದಿದ್ದಾರೆ. ಪಾಂಡ್ಯ ಕೂಡ ಮಿಸ್ ಆಗ್ತಾರೆ ಅಂತ ಯಾರಿಗೂ ಇರಲಿಲ್ಲ, ಯಾಕಂದರೆ ಸೀನಿಯರ್ಸ್ ಇಲ್ಲದೆ ಇದ್ದಾಗ ಪಾಂಡ್ಯನ ಲೀಡ್ ಮಾಡ್ತಾ ಇದ್ದಿದ್ದು. ಆದರೆ ಅವರ ಸದಾ ಇಂಜುರಿಯೊಂದಿಗಿನ ನಂಟು ಹಾಗೂ ಮುಂಬೈ ಕಾಂಟ್ರವರ್ಸಿ ನಂತರ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗಿತ್ತು. ಆದರೆ BCCI ಪಾಂಡ್ಯ ಮೇಲೆ ನಂಬಿಕೆಯನ್ನು ತೋರಿಸಿದೆ. ಪಾಂಡ್ಯಗೆ ಜೊತೆಯಾಗಿ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಜಾಗದಲ್ಲಿ ಶಿವಮ್ ದುಬೈಗೆ ಸ್ಥಾನ ಕೊಡಲಾಗಿದೆ.
ದುಬೆ ಮೊದಲಿಂದಲೂ ಸ್ಫೋಟಕ ಬ್ಯಾಟರ್, ಆದರೆ ಕಳೆದ ಐಪಿಎಲ್ನಿಂದ ಸ್ಪಿನ್ ಬ್ಯಾಷರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಮಿಡಲ್ ಆರ್ಡರ್ನಲ್ಲಿ ಸಿಕ್ಸರ್ಗಳ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಹೀಗಾಗಿ ಬಿಸಿಸಿಐ ಶಿವಂ ದುಬೆಗೂ ಸ್ಥಾನ ಕೊಟ್ಟಿದೆ. ಆದರೆ ಇಲ್ಲಿ ರಿಂಕು ಸಿಂಗ್ ಮಿಸ್ ಆಗಿದ್ದಾರೆ. ಧೋನಿ ನಂತರ ರಿಂಕು ಸಿಂಗ್ ಬೆಸ್ಟ್ ಫಿನಿಷರ್ ಅಂತ ಅನಿಸ್ಕೊಂಡಿದ್ರು. ಎಂಥ ಸಿಚುವೇಷನ್ನಲ್ಲೂ ಮ್ಯಾಚ್ ಫಿನಿಶ್ ಮಾಡೋ ಸಾಮರ್ಥ್ಯವನ್ನು ತೋರಿಸಿದ್ರು. ಇಂಟರ್ನ್ಯಾಷನಲ್ ಸ್ಟೇಜ್ನಲ್ಲೂ ಅದೇ ಕಾನ್ಫಿಡೆನ್ಸನ್ನು ತೋರಿಸಿ ಪ್ರೂವ್ ಮಾಡಿದರು. ಆದರೆ ಬಹುಶಃ ಐಪಿಎಲ್ನಲ್ಲಿ ಈಗ ಒಂದೆರಡು ಮ್ಯಾಚ್ನಲ್ಲಿ ರನ್ ಬಂದಿಲ್ಲ ಅಂತ ಅವ್ರಿಗೂ ಕೂಡ ಕೊಕ್ ನೀಡಲಾಗಿದೆ. ರಿಂಕು ಸ್ಥಾನದಲ್ಲಿ ದುಬೆ ಹಾಕೊಂಡಿದ್ದಾರೆ. ಆದರೆ ಗಿಲ್ ರಂತೆ ರಿಂಕುರನ್ನು ಕೂಡ ರಿಸರ್ವ್ ಪ್ಲೇಯರ್ ಲಿಸ್ಟ್ನಲ್ಲಿ ಇಟ್ಟುಕೊಳ್ಳಲಾಗಿದೆ. ಉಳಿದಂತೆ ಸ್ಪಿನ್ನಿಂಗ್ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಅಕ್ಷರ್ ಪಟೇಲ್ ಮತ್ತು ರವೀಂದ್ರ ಜಡೇಜಾ ಇಬ್ಬರನ್ನೂ ಹಾಕಿಕೊಳ್ಳಲಾಗಿದೆ. ಇದು ನಮಗೆ ಅರ್ಥ ಆಗ್ತಾ ಇಲ್ಲ, ಯಾಕಂದರೆ ಇಬ್ಬರೂ ಕೂಡ ತಂಡಕ್ಕೆ ಒಂದೇ ರೀತಿ ಕಾಂಟ್ರಿಬ್ಯೂಟ್ ಮಾಡೋ ಆಟಗಾರರು. ಜಡೇಜಾ ಫೀಲ್ಡಿಂಗ್ನಲ್ಲಿ ಸ್ವಲ್ಪ ಎಕ್ಸ್ಟ್ರಾಆರ್ಡಿನರಿ ಇದ್ದಾರೆ ಅನ್ನೋದನ್ನು ಬಿಟ್ಟರೆ ಇಬ್ಬರ ಬೌಲಿಂಗ್ ಶೈಲಿ ಒಂದೇ ರೀತಿ ಇದೆ. ಹೀಗಾಗಿ ಇಬ್ಬರಿಗೂ ಯಾಕೆ ಜಾಗ ಸಿಕ್ಕಿದೆ ಸ್ಪಷ್ಟ ಇಲ್ಲ. ಬಹುಶಃ ಒಬ್ಬರಿಗೆ ಇಂಜುರಿ ಆದರೆ ಇನ್ನೊಬ್ಬರು ಬೇಕೇ ಬೇಕು, ಆ ರೀತಿಯ ಒಬ್ಬ ಆಟಗಾರನ ಕಾರಣಕ್ಕಾಗಿಯೂ ಇರ್ಬೋದು. ಅದಕ್ಕೆ ಬೇಕಾದರೆ ನೀವು ಒಬ್ಬರನ್ನ ರಿಸರ್ವ್ನಲ್ಲಿ ಹಾಕಬಹುದಾಗಿತ್ತು. ಕುಲ್ಚಾ ರಿಟರ್ನ್ಸ್. ಇನ್ನು ಸ್ಪೆಷಲಿಸ್ಟ್ ಸ್ಪಿನ್ನರ್ ಕ್ಯಾಟಗರಿಯಲ್ಲಿ ಕುಲ್ಚಾ ಜೋಡಿ ಕಮ್ ಬ್ಯಾಕ್ ಮಾಡಿದೆ. ಕುಲ್ದೀಪ್ ಚಹಲ್ ಒಟ್ಟಿಗೆ ಮ್ಯಾಚ್ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಸ್ಕ್ವಾಡ್ನಲ್ಲಿ ಮಾತ್ರ ಒಟ್ಟಿಗೆ ಇದ್ದಾರೆ. ಕುಲ್ದೀಪ್ ಟೀಮ್ನಲ್ಲಿ ಮುಂಚೆಯಿಂದ ಇದ್ದರು, ಆದರೆ ಚಹಲ್ ಸ್ಥಾನ ಡೌಟಲ್ಲಿತ್ತು. ಆದರೆ ಈ ಬಾರಿಯ ಐಪಿಎಲ್ನಲ್ಲಿ ಚಹಲ್ ಸ್ಪಿನ್ ಕಮಾಲ್ ಮಾಡೋದಲ್ಲದೆ 200 ವಿಕೆಟ್ ತೆಗೆಯುವ ಮೂಲಕ ಐಪಿಎಲ್ನ ಸಾರ್ವಕಾಲಿಕ ಲೀಡಿಂಗ್ ವಿಕೆಟ್ ಟೇಕರ್ ಎನಿಸಿಕೊಂಡ್ರು. ಹೀಗಾಗಿ ಅವರಿಗೂ ಸ್ಥಾನ ಕೊಡಲಾಗಿದೆ. ಬಚಾವಾದ ಸಿರಾಜ್, ಅರ್ಷದೀಪ್ಗೂ ಜಾಕ್ಪಾಟ್. ಇನ್ನು ಫಾಸ್ಟ್ ಬೌಲರ್ಗಳಲ್ಲಿ ಬೌಲಿಂಗ್ ಯೂನಿಟ್ನ ನಾಯಕನಾಗಿ ಜಸ್ಪ್ರೀತ್ ಬೂಮ್ರಾ ಇದ್ದಾರೆ. ಕ್ಯಾಪ್ಟನ್ ಬಿಟ್ಟರೆ ಎರಡನೇ ಹೆಸರು ನಾವು ಬರಿಬೇಕಾಗಿರೋದು ಜಸ್ಪ್ರೀತ್ ಬೂಮ್ರಾ ಅವರದ್ದು. ಒಂದು ವೇಳೆ ಬೂಮ್ರಾನ ಟೀಮ್ನಲ್ಲಿ ಭಾರತ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಜಗತ್ತಿನ ಯಾವುದೇ ರಾಷ್ಟ್ರ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಯಾವುದೇ ರಾಷ್ಟ್ರ ಬನ್ನಿ, ನಿಮಗೆ ಇವತ್ತೇ ರಾತ್ರಿ ಪೌರತ್ವ ಕೊಡ್ತೀವಿ, ನಾವು ಚಾನ್ಸ್ ಕೊಡ್ತೀವಿ ಅಂತ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಸದ್ಯ ವಿಶ್ವ ಕ್ರಿಕೆಟ್ನಲ್ಲಿ ಬೂಮ್ರಾ ಅತ್ಯಂತ ಅಮೂಲ್ಯವಾದ ಆಸ್ತಿ. ಇನ್ನು ಬೂಮ್ರಾ ಬಿಟ್ಟರೆ ಫಾಸ್ಟ್ ಬೌಲರ್ಗಳ ಕ್ಯಾಟಗರಿಯಲ್ಲಿ ಐಪಿಎಲ್ನಲ್ಲಿ ಫಾರ್ಮ್ ಕಳ್ಕೊಂಡಿದ್ದು ಮೊಹಮ್ಮದ್ ಸಿರಾಜ್. ಆದರೂ ಕೂಡ ಟೀಮ್ನಲ್ಲಿ ಸ್ಥಾನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹುಶಃ ಈ ಬ್ಯಾಟ್ಸ್ಮನ್ಗಳ ಆರ್ಭಟದ, ಬರೀ ಬ್ಯಾಟರ್ಗಳಿಗೆ ಮಾತ್ರ ಫೇವರಬಲ್ ಕಂಡೀಷನ್ಗಳನ್ನು ಹೊಂದಿರೋ ಈ ಐಪಿಎಲ್ ನೋಡಿ, ಎಸ್ಪೆಷಲಿ ಈ ಸೀಸನ್ ಇಂಪ್ಯಾಕ್ಟ್ ಅದು ಇದು ಅಂತೆಲ್ಲ ಈ ಸೀಸನ್ ನೋಡಿ, ನಾವು ಬೌಲರ್ಗಳನ್ನು ಅಳೆಯೋದು ಬಹುಶಃ ತಪ್ಪು ಅಂತ ಅನಿಸುತ್ತೆ. ಬಿಸಿಸಿಐಗೂ ಹಾಗೆ ಅನಿಸಿದೆ. ಹೀಗಾಗಿ ಸಿರಾಜ್ ಮಿಯಾ ಮೇಲೆ ನಂಬಿಕೆ ಇಟ್ಕೊಂಡಿದೆ. ಉಳಿದಂತೆ ಅರ್ಷದೀಪ್ ಕೂಡ ನಿರಂತರ ಎರಡನೇ T20 ವರ್ಲ್ಡ್ ಕಪ್ನಲ್ಲಿ ಆಡುವ ಅವಕಾಶವನ್ನು ಗಳಿಸಿದ್ದಾರೆ. ಉಳಿದಂತೆ ಈಗಾಗಲೇ ಹೇಳಿದ ಹಾಗೆ ರಿಸರ್ವ್ನಲ್ಲಿ ಶುಭ್ಮನ್ ಗಿಲ್, ರಿಂಕು ಸಿಂಗ್ ಜೊತೆಗೆ ಖಲೀಲ್ ಅಹಮದ್ ಮತ್ತು ಆವೇಶ್ ಖಾನ್ ಜಾಗವನ್ನು ಪಡೆದಿದ್ದಾರೆ. ಸೊ ಒಟ್ಟಾರೆ ನೋಡಿದಾಗ 6 ಸ್ಪೆಷಲಿಸ್ಟ್ ಬ್ಯಾಟರ್ಗಳು, ಅದರಲ್ಲಿಬ್ಬರು ವಿಕೆಟ್ ಕೀಪರ್ಸ್, 4 ಆಲ್ರೌಂಡರ್ಸ್, ಅದರಲ್ಲಿ ತಲಾ ಇಬ್ಬರು ಫಾಸ್ಟ್ ಬೌಲಿಂಗ್ ಹಾಗೂ ಸ್ಪಿನ್ನಿಂಗ್ ಆಲ್ರೌಂಡರ್ಸ್, ಇಬ್ಬರು ಸ್ಪೆಷಲಿಸ್ಟ್ ಸ್ಪಿನ್ನರ್ ಸೇರಿಸಿ 4 ಸ್ಪಿನ್ನರ್ಸ್, 3 ಫಾಸ್ಟ್ ಬೌಲರ್ಗಳು ವಿಶ್ವಕಪ್ ಟೀಮ್ನಲ್ಲಿದ್ದಾರೆ. ಸೊ ಈ ಮೂಲಕ ಆಲ್ಮೋಸ್ಟ್ ಎಲ್ಲ ಬೇಸ್ಗಳನ್ನು ಕವರ್ ಮಾಡಲಾಗಿದೆ. ಆದರೆ ಎಲ್ಲ ಒಂದು ಕಡೆ ಒಂದು ಫಾಸ್ಟ್ ಬೌಲರ್ ಕೊರತೆ ಇರೋ ಥರ ಕಾಣಿಸ್ತಾ ಇದೆ. ಅದು ಈ ಬಾರಿ ವಿಂಡೀಸ್ ಮತ್ತು ಅಮೆರಿಕದಲ್ಲಿ ವಿಶ್ವಕಪ್ ಇರೋದ್ರಿಂದ ಆ ಥರ ಅನ್ನಿಸ್ತಾ ಇದೆ. ಉಳಿದಂತೆ ತಿಲಕ್ ವರ್ಮಾ, ಇಶಾನ್ ಕಿಶನ್, ಮಯಾಂಕ್ ಯಾದವ್ ಟೀಮ್ನಿಂದ ಮಿಸ್ ಆಗಿದ್ದಾರೆ. ಆದರೆ ಸ್ನೇಹಿತರೆ, ಕ್ಯಾಬಿನೆಟ್ ಆಗಲಿ ವರ್ಲ್ಡ್ ಕಪ್ ಆಗಲಿ, ಯಾವಾಗಲೂ ನಾವು ಎಲ್ಲರನ್ನ ಸೇರಿಸ್ಕೊಳ್ಳೋಕ್ಕಾಗಲ್ಲ. ನಂಬರ್ಸ್ ಲಿಮಿಟೆಡ್ ಇರುತ್ತೆ, ಸೀಟ್ಸ್ ಲಿಮಿಟೆಡ್ ಇರುತ್ತೆ. ಹೀಗಾಗಿ ಕೆಲವರು ಚೆನ್ನಾಗಿ ಆಡ್ತಾ ಇದ್ರು ಕೂಡ ಮಿಸ್ ಆಗಬೇಕಾಗುತ್ತೆ ಅವ್ರಿಗಿಂತ ಚೆನ್ನಾಗಿ ಆಡ್ತಿರೋರಿಗೆ ಜಾಗ ಕೊಡೋಕ್ಕೋಸ್ಕರ. ಹೀಗಾಗಿ ನಿಮಗೂ ಯಾರಾದರೂ ಫೇವ್ರೆಟ್ ಪ್ಲೇಯರ್ಸ್ ಇದ್ದು ಅವರು ಟೀಮ್ನಲ್ಲಿ ಸ್ಥಾನ ಪಡ್ಕೊಂಡಿಲ್ಲ ಅಂದರೆ ಡೆಫಿನೆಟ್ಲಿ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಆ ಫೇವ್ರೆಟ್ ಪ್ಲೇಯರ್ ಇನ್ನಷ್ಟು ಕನ್ಸಿಸ್ಟೆಂಟ್ ಆಗಿ ಆಡಲಿ, ಮುಂದೆ ಯಾವತ್ತಾದರೂ ಮತ್ತೆ ಚಾನ್ಸ್ ಸಿಗಲಿ ಅಂತ ಹಾರೈಸಿ. ಸೇಮ್ ಟೈಮ್ ಈಗ ಆಯ್ಕೆಯಾಗಿರೋ ಟೀಮ್ಗೆ ಮುಕ್ತ ಮನಸ್ಸಿನಿಂದ ಆಲ್ ದಿ ಬೆಸ್ಟ್ ಹೇಳೋಣ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.